ಸಂಸ್ಕೃತದಲ್ಲಿ ಒಂದಾನೊಂದು ಶ್ಲೋಕ ಉಂಟು, ಸುಭಾಷಿತ ಉಂಟು. ನಗಿಸುಪ್ತಸ್ಯ ಸಿಂಹಸ್ಯ ಮುಖೇ ಪ್ರವಿಶಂತಿ ಮೃಗಾಹ ಅಂತ. ಮಲಗಿದ್ದ ಸಿಂಹ ಮಲ್ಕೊಂಡು ಆ ಅಂತ ಬಾಯಿ ತೆಗೆದ್ರೆ ಯಾವುದು ಬಂದು ಬಾಯಲ್ಲಿ ಬಂದು ಕೂತಾಳೆ, ನನ್ನ ತಿಂದು ಬಿಡು ಅಂತ. ಪ್ರಯತ್ನ ಮಾಡಲೇಬೇಕು, ಪ್ರಯತ್ನ ಪುರುಷ ಲಕ್ಷಣ ಅಂತ. ಇವರ ಜಾತಕದಲ್ಲಿ ಇವರಿಗೆ ಯಾವತ್ತೂ ಆಸೆ ಇಲ್ಲ. ಇವರು ಸಣ್ಣ ಹುಡುಗ ಇದ್ದಾಗಿಂದ, ಇವರು ಕುಜಗ್ರಹ ಚಂದ್ರಗ್ರಹದಿಂದ ನೋಡಿದ್ರೆ, ಸಣ್ಣ ಹುಡುಗ ಇದ್ದಾಗ ಇವರು ಮೊಸಳಿ ಜೊತೆಗೆ ಇವರು ಯುದ್ಧ ಮಾಡಿದ್ದಾರೆ. ಅವರು ಊರಿನಲ್ಲಿರೋ ಕೆರೆಯದಲ್ಲಿ ಜಿಗಿದು ಅಲ್ಲಿ ಇರುವ ಮೊಸಳಿ ಜೊತೆಗೆ ಅವರು ಜಗಳ ಮಾಡಿದ್ದಾರೆ, ಅದನ್ನು ಗೆದ್ದು ಬಂದಿದ್ದಾರೆ. ಅಂಥ ಸಣ್ಣ ಹುಡುಗದ ಸ್ಥಾನದಲ್ಲೇ ಅಷ್ಟು ಧೈರ್ಯ ಸಾಹಸ ಇವರಿಗೆ, ಯಾರೂ ಸಪೋರ್ಟ್ ಇಲ್ಲ, ಆದರೂ ಧೈರ್ಯದಿಂದ ಮುಂದುವಾಗಿದ್ದಾರೆ. ಇವರ 30ನೇ ವರ್ಷ ತನಕ ಇವರ ಜಾತಕದಲ್ಲಿ, ಇವರ ಜೀವನದಲ್ಲಿ ಎಂಥ ಆರ್ಭಾಟಗಳು ಏನೂ ಇಲ್ಲ, ಬರೇ ಧಾರ್ಮಿಕ ಜೀವನ ವಸ್ತುವನ್ನೇ ಇವರು ವಿಚಾರ ಮಾಡಿದ್ದಾರೆ. ಹೀಗೆ ಎಲ್ಲ ನೆಗೆಟಿವ್ಸ್ಗಳೇ ನಮಗೆ ಕಾಣಿಸ್ತಾ ಇತ್ತು. ಯಾವತ್ತು ಕೇತು ಮಹಾರ್ದಶಿ ಇವರ ಜಾತಕದಲ್ಲಿ ಮುಗಿತಾ ಬಂತು, ಶುಕ್ರ ಮಹಾರ್ದಶಿ ಸ್ಟಾರ್ಟ್ ಆಗ್ತಾ ಬಂತು, ಅವರ ಜಾತಕದಲ್ಲಿ ತುಂಬ ಒಳ್ಳೆಯ ದಿನಗಳೆಲ್ಲ ಬಂತು. ಅದಕ್ಕೆ ಇವರನ್ನು ನೋಡಿ ನಾವು ತಿಳ್ಕೋಬೇಕು, ಧೈರ್ಯದಿಂದ ಇದ್ದರೆ ನಮಗೆ ಯಾವಾಗಲೂ ಜೀವನ ನಮ್ಮದು ಚೆನ್ನಾಗಾಗತ್ತೆ. ಧೈರ್ಯೇ ಸಾಹಸೇ ಲಕ್ಷ್ಮಿ, ಧೈರ್ಯವೇ ನಮ್ಮ ಧನವು ಅಂತ ತಿಳ್ಕೋಬೇಕು. ಇವರ ಜಾತಕದಲ್ಲಿ ನೋಡಿದರೆ ಅಷ್ಟಮ ಸ್ಥಾನ ಬಂದು ಬುಧಗ್ರಹ ಉಚ್ಚ ಸ್ಥಾನದಲ್ಲಿದ್ದಾನೆ, ಆದ್ದರಿಂದ ಇವರಿಗೆ ಆರೋಗ್ಯ ಬಂದು ಯಾವುದೂ ಕಷ್ಟ ಇಲ್ಲ, ಆದ್ದರಿಂದ ಅವರು ಯೋಗಶಾಸ್ತ್ರದಲ್ಲಿ ನಿಷ್ಣಾತರಾಗಿದ್ದಾರೆ. ಭಾಗ್ಯಸ್ಥಾನ, ಇವಾಗ ನೋಡಿರಿ ಯಾವನ ಜಾತಕದಲ್ಲಿ ಸಹಿತ ಅದೃಷ್ಟ ಚೆನ್ನಾಗಿರಬೇಕು, ಉದ್ಯೋಗ ಚೆನ್ನಾಗಿರಬೇಕು, ಮಾಡಿದ ಕೆಲಸಕ್ಕೆ ಲಾಭ ಬರಬೇಕು, ಈ ಮೂರು ಇಲ್ಲದೆ ಇದ್ದರೆ ಅವನು ಯಾರೂ ಕೇರ್ ಮಾಡಲ್ಲ. ಇದೊಂದು ನಮಗೆಲ್ಲ ಗೊತ್ತಿದ್ದ ವಿಷಯ. ಅವನಿಗೆ ಎಷ್ಟು ಚೆನ್ನಾಗಿದ್ದರು, ಸಂಸಾರ ಇದ್ದರು, ಸಂತಾನಿದ್ರು, ಎಷ್ಟು ಜ್ಞಾನ ಇದ್ದರು, ಅವನು ಉದ್ಯೋಗ ಇಲ್ಲ ಅಂತಂದರೆ, ಅವನು ದುಡ್ಡು ಗಳಿಸ್ತಾ ಇಲ್ಲ ಅಂತಂದರೆ ಯಾವನು ಅವ್ನು ಕೇರ್ ಮಾಡ್ತಾರೆ? ಯಾರೂ ಕೇರ್ ಮಾಡಲ್ಲ. ಹಾಗೆ ಮೋಡಿ ಜಾತಕದಲ್ಲಿ ನೋಡಿದರೆ ತುಂಬ ವಿಶೇಷವಾದ ಸ್ಥಾನಗಳು ಈ ಮೂರು ಸ್ಥಾನಗಳು, ಭಾಗ್ಯಸ್ಥಾನ, ಉದ್ಯೋಗಸ್ಥಾನ, ಆಮೇಲೆ ಲಾಭಸ್ಥಾನ. ಅಂದರೆ ಅದೃಷ್ಟ ಬರ್ತಾ ಇದೆ, ಕೆಲಸನೂ ಇದೆ, ಮಾಡಿದ ಕೆಲಸಕ್ಕೆ ತುಂಬ ಲಾಭ ಬರ್ತಾ ಇದೆ. ಇದು ಒಳ್ಳೆಯ ಡೀಲಿಂಗ್, ಅದು ಒಳ್ಳೆಯ ಬಿಸ್ನೆಸ್ ಡೀಲ್ ಅದು. ಇಂಥದ್ದು ಒಳ್ಳೆಯ ರಾಜಯೋಗ ಮೋಡಿ ಜಾತಕದಲ್ಲಿ ಉಂಟು. ಇವು ಎಲ್ಲ ಸರಿಯಾಗಿಲ್ಲ, ಬಟ್ ಇವು ಮಾತ್ರ ಸರಿಯಾಗಿವೆ. ಇವರ ಭಾಗ್ಯಾಧಿಪತಿ ಬಂದು ಚಂದ್ರಗ್ರಹ ಬಂದು ಕುಜಗ್ರಹ ಜೊತೆಗೆ ಉಚ್ಚ, ಕುಜಗ್ರಹ ಅಂದರೆ ಯಾವ ಗ್ರಹಕ್ಕೆ ತುಂಬ ಬಲ ಉಂಟೋ ಅದ್ರ ಜೊತೆಗೆ ಇದ್ದಾನೆ, ಅಂದರೆ ಭಾಗ್ಯಾಧಿಪತಿ ಮನಕಾರಕನಾಗಿದ್ದಾನೆ. ಆದ್ದರಿಂದ ಇವರಿಗೆ ಭಾಗ್ಯ ಇವರು ಹಿಂದೆ ಹೊರತಾ ಬರ್ತಾ ಇದೆ. ಇವರು ಎಷ್ಟಾದರೂ ಭಾಗ್ಯದ ಸಲುವಾಗಿ ಇವರು ಭಾಗ್ಯದ ಹಿಂದೆ ಹೊರಿತಾ ಇಲ್ಲ, ಭಾಗ್ಯ ಇವ್ರ ಹಿಂದೆಯೇ ಬರ್ತಾ ಇದೆ. ಹಾಗೆ ಚಂದ್ರಗ್ರಹನ ಕುಜಗ್ರಹ ಜೊತೆಗೆ ಇದ್ದು ಅಷ್ಟು ಮನಸ್ಥೈರ್ಯ ಇದೆ, ಎಂಥ ಸ್ಥಿತಿ ಬಂದರೂ ಸಹಿತ ಅದನ್ನು ತಾಳಲಿಕ್ಕೆ, ಅದನ್ನು ಎದುರಿಸಲಿಕ್ಕೆ ಇವ್ರಿಗೆ ತುಂಬ ಧೈರ್ಯ ಉಂಟು ಅಂತ ಹೇಳ್ಬೋದು. ಆಮೇಲೆ ದಶಮಸ್ಥಾನ, ದಶಮಾಧಿಪತಿ ಬಂದು ರವಿಗ್ರಹ ಏಕಾದಶ ಸ್ಥಾನದಲ್ಲಿದ್ದಾನೆ. ಸಿಂಹರಾಶ್ಯಾಧಿಪತಿ ಏಕಾದಶ, ಸಿಂಹರಾಶಿ ಯಾವುದಕ್ಕೆ ಕ್ಷೇತ್ರಕ್ಕೆ ನಿಂಗೆ ಇದು ಅಂತಂದರೆ ರಾಜನೀತಿ ಕ್ಷೇತ್ರಕ್ಕೆ. ಸಿಂಹರಾಶಿ ಅಂತಂದರೆ ರಾಜನೀತಿ, ಸಿಂಹ ಯಾರು? ಕಾಡಿಗೆ ರಾಜ. ಅದಕ್ಕೆ ರಾಜನೀತಿ ಕ್ಷೇತ್ರಕ್ಕೆ ಅಧಿಪತಿನಾದ ರವಿಗ್ರಹ ಏಕಾದಶ ಸ್ಥಾನ ಇದ್ದಾರಾದ್ದರಿಂದ ಇವರು ರಾಜನೀತಿ ಕ್ಷೇತ್ರದಲ್ಲಿದ್ದಾರೆ ಅಂತ. ಮೋದಿ ಅವರು ಸಣ್ಣ ಸಮಯದಲ್ಲೇ ಇವರು ಒಬ್ಬ ಸಾಧು ಸನ್ಯಾಸಿಗೆ ಇವರು ಸೇವೆ ಮಾಡ್ತಾ ಇದ್ದರೆ ಅವ್ರು ಹೇಳಿದ್ರಂತೆ, ಇವನು ಆದರೆ ಶಂಕರಾಚಾರ್ಯ ಥರ ದೊಡ್ಡ ಸನ್ಯಾಸಿ ಆಗ್ತಾನೆ, ಇಲ್ಲದೇ ಇದ್ದರೆ ಈ ದೇಶವನ್ನೇ ಶಾಸನ ಮಾಡೋ ಶಾಸಕನಾಗ್ತಾನೆ ಅಂತ ಹೇಳಿದ್ರಂತೆ. ಹಾಗೆ ಇವರ ಕ್ಷೇತ್ರದಿಂದ ಇದೆ, ಈ ಕ್ಷೇತ್ರದಿಂದ ಅವರಿಗೆ ರವಿದ ಬಲ ತುಂಬ ಜನಗುಂಟು. ಯಾಕಂದರೆ ಇಲ್ಲಿ ಇಬ್ಬರು ತುಂಬ ಡಾಮಿನೇಷನ್, ಶನಿ ಮತ್ತು ರವಿಗ್ರಹ ಇಬ್ಬರು ಡಾಮಿನೇಷನ್, ರವಿ ಶನಿಗ್ರಹಗಳು ಇದ್ದರೂ ಶತ್ರುಗಳು. ಇಲ್ಲಿ ಶನಿಗ್ರಹ ಬಂದು ರವಿ ಕ್ಷೇತ್ರದಲ್ಲಿ ಇದ್ದಾನೆ. ಇವಾಗ ನೀವು ನಿಮ್ಮ ತಂದೆ ಹತ್ರ ಇದ್ದರೆ ಹಲ್ಟಿ ಮಾಡ್ತೀರಾ, ಗಲಾಟೆ ಮಾಡ್ತೀರಾ, ಪದ್ಧತಿ ಆಗಿರ್ತೀರಾ? ಇಲ್ಲ. ಹಾಗೆ ರವಿ ಕ್ಷೇತ್ರದಲ್ಲಿ ಶನಿ ಇರೋದ್ರಿಂದ ಶನಿ ಡಾಮಿನೇಷನ್ ಕಮ್ಮಿ ಆಗಿಬಿಟ್ಟಿದೆ. ಆದರೆ ಶನಿಗ್ರಹ ಯಾವುದಕ್ಕೆ ಸೂಚಕ ಅಂತಂದರೆ ಸೇವಕ ಸೂಚಕ, ಒಳ್ಳೆ ಸೇವಕನಾಗ್ತಾನೆ, ನಂಬಿಕೆ ಕೊಡುವಷ್ಟು ಅಂತ ಒಳ್ಳೆ ಸೇವಕನಾಗ್ತಾನೆ. ಆದ್ದರಿಂದ ಈ ಶನಿಗ್ರಹ ಸ್ಥಿರತ್ವದಿಂದ ಈ ರಾಜ್ಯಸ್ಥಾನದಲ್ಲಿ ಇರೋದರಿಂದ ನರೇಂದ್ರ ಮೋದಿಯವರು ಒಳ್ಳೆ ಸೇವಕರಾಗಿದ್ದಾರೆ, ಜನರ ಮನಸ್ಸನ್ನು ಗೆಲ್ಲಿದ್ದ ಒಳ್ಳೆ ಸೇವಕನಾಗಿದ್ದಾರೆ. ಅವರು ಈಗ ಹೇಳ್ತಾರೆ, ನಾನು ಪ್ರಧಾನಮಂತ್ರಿ ನೀವೆಲ್ಲ ಹೇಳ್ತೀರಿ, ಆದರೆ ನಾನು ಒಬ್ಬ ದೊಡ್ಡ ಸೇವಕ. ಮೊದಲನೇ ಸತಿ ಯಾವಾಗ ಪಟೇಲ್ ಅವರು ರಾಜೀನಾಮೆ ಮಾಡಿದಾರೋ ಆವಾಗ ಎಲ್ಲರೂ ಹೇಳಿದರು, ಮೋದಿ ಸಿ ಎಂ ಅಂತಂದರೆ, ಎಸ್ ಐ ಆಮ್ ದ ಸಿ ಎಂ ಮೀನ್ಸ್ ಐ ಆಮ್ ಕಾಮನ್ ಮ್ಯಾನ್. ನಾನು ಕಾಮನ್ ಮ್ಯಾನ್, ನಾನು ಯಾವಾಗಲೂ ಸಿ ಎಂ ಅಂತ ಹೇಳಿದ್ರೆ ಏನು ಇವ್ರು ಹುಚ್ಚಿಡಿತ ಅಂತಂದರು. ಅವ್ರು ಹೇಳಿದ್ರು, ನಾನು ಯಾವಾಗಲೂ ಸಿ ಎಂ ಅಂದರೆ ನಾನು ಯಾವಾಗಲೂ ಕಾಮನ್ ಮ್ಯಾನ್ ಅಂತ ಹೇಳಿದ್ರು. ಅಂಥ ಒಳ್ಳೆ ದೊಡ್ಡ ವಿಚಕ್ಷಣ ಜ್ಞಾನವನ್ನು ಇದು ಶನಿಗ್ರಹದಿಂದ ಬಂದಿದೆ. ಅಂಥ ಒಳ್ಳೆ ಸೇವಕ ಇವರು, ನಂಬಿಕೆ ಇರೋ ಸೇವಕ. ಆಮೇಲೆ ಈ ಶುಕ್ರಗ್ರಹ ಬಂದು ಕರಿಷ್ಮಾ ಕೊಡುತ್ತೆ, ಆಕರ್ಷಣ ಶಕ್ತಿ ಕೊಡುತ್ತೆ.
ಶುಕ್ರಗ್ರಹ ದಶಮಸ್ಥಾನದಲ್ಲಿ ಇರೋದರಿಂದ ಶುಕ್ರ ಶನಿ ಇಬ್ಬರು ಮಿತ್ರರೇ, ಇಬ್ಬರು ಒಬ್ಬರೊಬ್ಬರಿಗೆ ತುಂಬ ಮಿತ್ರರು. ಆದ್ದರಿಂದ ಶುಕ್ರಗ್ರಹ ಮಿತ್ರನ ಜೊತೆಗೆ ಇರೋದರಿಂದ ಇದೇನಾಯಿತು ಅಂತಂದರೆ, ಶುಕ್ರಗ್ರಹ ತುಂಬ ಆಕರ್ಷಣವನ್ನು ಕೊಟ್ಟಿದ್ದಾನೆ. ಯಾವುದೇ ಕೆಲಸ ಮಾಡಲಿ ಜನ ಆಕರ್ಷಣ ಆಗ್ತಾರೆ, ಯಾವುದೇ ಮಾತು ಮಾಡಲಿ ಜನ ಆಕರ್ಷಣ ಆಗ್ತಾರೆ. ಎಂಥ ಆಕರ್ಷಣ ಶಕ್ತಿ ಬಂತು ಅಂತಂದರೆ, ಇವಾಗ ಭಾರತದಲ್ಲಿ ತುಂಬ ನೋಡಿದ್ರೆ BJP ಅನ್ನೋ ನಾಮ ಎಲ್ಲಿ ಕೇಳಿಸ್ತಾ ಇಲ್ಲ, ಮೋದಿ ಅನ್ನೋ ನಾಮ ಮಾತ್ರನೇ ಕೇಳಿಸ್ತಾ ಇದೆ. ಹಾಗೆ ಈ ಶುಕ್ರಗ್ರಹ ಪ್ರಭಾವವಿದೆ. ಈಗ ಬುಧಗ್ರಹ ಬಂದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಒಳ್ಳೆಯ ವಾಕ್ಶಕ್ತಿ ಅಂತೂ ಬರುತ್ತೆ. ದ್ವಾದಶಾಧಿಪತಿ ಬಂದು ತುಲಾರಾಶ್ಯಾಧಿಪತಿ ಬಂದು ಶುಕ್ರ ದಶಮಸ್ಥಾನದಲ್ಲಿ ಇರೋದರಿಂದ ಇವರು ಮಾಡೋ ಯಾವುದೇ ಖರ್ಚಾಗಿ ಇವರು ಉದ್ಯೋಗ ಕ್ಷೇತ್ರವಾಗಿ ಅವರಿಗೆ ಆಕರ್ಷಣ ಶಕ್ತಿಯನ್ನು ಕೊಟ್ಟು ಇವರನ್ನು ತುಂಬ ಉನ್ನತ ಸ್ಥಾನಕ್ಕೆ ತೊಗೊಂಡೋಗುತ್ತೆ. ಆದ್ದರಿಂದ ಇದು ಮೋದಿಯವರ ಜಾತಕ. ನನಗೆ ಅಷ್ಟು ದೊಡ್ಡ ಜ್ಞಾನ ಇಲ್ಲ, ಭಗವಂತನು ನಮ್ಮ ಆಚಾರ್ಯ ಶ್ರೀಮನ್ ಮಧ್ವಾಚಾರ್ಯ ಅನುಗ್ರಹದಿಂದ ಯಾವ ಜ್ಞಾನ ಬಂದಿದೆಯೋ ಆ ಜ್ಞಾನದಂತೂ ನನಗೆ ಹೇಳಿದ್ದಾಯಿತು. ಮುಂದೆ ಬರೋ ಎಪಿಸೋಡ್ನಲ್ಲಿ ನಾವು ಮೋದಿಯವರ ಗತ ಜೀವನ ಹೇಗಾಗಿದೆ, ಅವರು ದಶಾಂತರ್ದಶಗಳು ಹೇಗೆಗಿದೆ, ಯಾವ ದಶದಲ್ಲಿ ಯಾವ ಅಂತರ್ದೇಶದಲ್ಲಿ ಅವರು ಒಂದೊಂದು ಉನ್ನತ ಸ್ಥಿತಿಗೆ ಬರ್ತಾ ಇದ್ದಾರೆ, ಅದು ನಾವು ತಿಳ್ಕೊಳ್ಳೋಣ. ಶ್ರೀಮಾತ್ರೇ ನಮಃ.